ಸೋಮವಾರಪೇಟೆಯ ಮಾನವ ಬಂಧುತ್ವ ವೇದಿಕೆಯಿಂದ ತಾಲೂಕು ಸಂಚಾಲಕರ ಸಮ್ಮುಖದಲ್ಲಿ ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ಸತೀಶ್ ಅಧ್ಯಕ್ಷತೆಯಲ್ಲಿ ತಾಲೂಕಿನ ನಿರೀಕ್ಷಣಾ ಮಂದಿರದಲ್ಲಿ ಸಭೆ ನಡೆಯಿತು. ದಲಿತ ಮುಖಂಡರನ್ನು ಒಳಗೊಂಡಂತೆ ವಿವಿಧ ಸಂಘಟನೆ ಮುಖಂಡರು ಸೇರಿ ಮಾನವ ಬಂಧುತ್ವ ವೇದಿಕೆಯ ಮೂಲತತ್ವದ ಬಗ್ಗೆ ಸಮಾಲೋಚನೆ ನಡೆಸಿದರು. ಮಾನವ ಬಂಧುತ್ವ ವೇದಿಕೆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸಿದ ಡಾಕ್ಟರ್ ಸತೀಶ್, ಮಾನವ ಬಂಧುತ್ವ ಎಂಬುದು ಎಲ್ಲ ಸಮುದಾಯ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಮೂಢನಂಬಿಕೆಯಿಂದ ಹೊರಬಂದು ಒಂದು ವೇದಿಕೆ. ಇದು ಯಾವುದೇ ಧರ್ಮದ ಬಗ್ಗೆ, ಜಾತಿಯ ಬಗ್ಗೆ ದೋಷಿಸುವಂಥ ಅಥವಾ ಪರಿಣಾಮ ಬೀರುವಂಥ ವೇದಿಕೆ ಅಲ್ಲ. ಇದು ಮುಂದಿನ ಪೀಳಿಗೆಗೆ ಒಂದು ಬುನಾದಿಯಾಗುವಂಥದ್ದು. ಯುವಕರು ಈ ಬಂಧುತ್ವ ಹಾದಿ ತುಳಿದು ಶೈಕ್ಷಣಿಕವಾಗಿ ಮುಂದೆ ಬರಬೇಕೆಂದರು. ಹಾಗೆ ಸಭೆಯ ಕುರಿತು ಮಾತನಾಡಿದ ತೋಳೂರು ಶೆಟ್ಟಳ್ಳಿ ಸುರೇಶ್, ಈ ವೇದಿಕೆ ಹಲವಾರು ವರ್ಷಗಳಿಂದಲೂ ಚಾಲನೆಯಲ್ಲಿ ಇದ್ದು ಇದರ ಸದುಪಯೋಗ ಪಡೆಯದೇ ಇರುವುದು ನಮ್ಮ ದುರ್ದೈವವಾಗಿದೆ. ಈಗಿನ ಕಾಲಮಾನದಲ್ಲಿ ಎಲ್ಲ ಸಮುದಾಯದ ಯುವಕರು ರಾಜಕೀಯಕ್ಕೆ ಪ್ರೇರೇಪಿತವಾಗಿ ಧರ್ಮ ಧರ್ಮಗಳ ನಡುವೆ ಹತ್ತಿಕ್ಕುವ ಸಂಘಟನೆಗೆ ಸೇರಿ ಜೀವನ ಹಾಳು ಮಾಡಿಕೊಳ್ತಾ ಇದ್ದಾರೆ. ಆದರೆ ಈ ಮಾನವ ಬಂಧುತ್ವ ವೇದಿಕೆ ರಾಜಕೀಯ ಧರ್ಮ ಎಲ್ಲದಕ್ಕೂ ಮೀರಿದೆ ಎಂದರು. ಈ ಸಂದರ್ಭ ರಫೀಕ್ ಮಾನವ ಬಂಧುತ್ವ ವೇದಿಕೆಯ ಸಂಚಾಲಕರು ಸುಂಟಿಕೊಪ್ಪ, ಶಾಂತಳ್ಳಿ ಪ್ರತಾಪ್, ಸುಜಿತ್, ರಾಮಕೃಷ್ಣ, ರವಿ, ಮಹೇಶ್, ಶಾಂತಳ್ಳಿ ಗಿರೀಶ್ ಮತ್ತಿತರರು ಪಾಲ್ಗೊಂಡಿದ್ದರು. ನಮ್ಮ ತುಳಿತಕ್ಕೊಳಗಾಗಿರೋ ಎಲ್ಲಾ ಸಮುದಾಯಗಳಿಗೆ ನ್ಯಾಯ ದೊರಕಿಸ್ಕೊಳ್ಳೋ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಿರೋದನ್ನ ನೋಡಿ ನಾವಿದನ್ನ ಗಟ್ಟಿಗೊಳಿಸಿದ್ರೆ ಯಾರಿಗೆ ಧ್ವನಿ ಇಲ್ಲ ಅವ್ರಿಗೊಂದು ಧ್ವನಿ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವಿದನ್ನ ಸಂಘಟನೆ ಮಾಡಕ್ಕೆ ಮುಂದಾಗಿದ್ದೀವಿ. ಸೊ ಮುಂದೆ ಹಿಂದೆ ನೀವು ಯಾವ ರೀತಿ ನಾವು ಸಂಘಟನೆ ಮಾಡೋದಕ್ಕೆ ಬಂದಾಗ ನಮ್ಗೆ ಸಹಕಾರ ಕೊಟ್ರಿ, ಅದೇ ರೀತಿ ಈ ಸಂದರ್ಭಗಳಲ್ಲೂ ಮುಂದಿನ ಸಂದರ್ಭಗಳಲ್ಲೂ ನೀವು ಕೊಡಬೇಕು ಅಂತ ನಿಮ್ಮಲ್ಲಿ ನಾನು ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೀನಿ. ನೀವು ಕೊಡ್ತೀರಾ ಅಂತ ನನಗೆ ನಂಬಿಕೆ ಇದೆ. ಅಧ್ಯಕ್ಷರಾಗಿದ್ದರು, ಈಗ ಬೇರೆಯೊಬ್ಬರು ಅದರ ಅಧ್ಯಕ್ಷತೆಯನ್ನು ಹೊಂದಿದ್ದಾರೆ. ಇದರ ಮೂಲ ಉದ್ದೇಶ ಸಂವಿಧಾನದ ಆಶಯಗಳ ಅರಿವನ್ನು ಮೂಡಿಸಬೇಕು, ಮೌಢ್ಯದ ಬಗ್ಗೆ ಅರಿವು ಮೂಡಿಸಬೇಕು. ಈ ರಾಜ್ಯದಲ್ಲಿ, ಈ ಸಮಾಜದಲ್ಲಿ ಸಮಾನತೆಯನ್ನ ತರಬೇಕನ್ನೋ ಸದುದ್ದೇಶದಲ್ಲಿ ಈ ವೇದಿಕೆಯನ್ನ ಸ್ಥಾಪನೆ ಮಾಡಿದರೆ ಉಳಿಸ್ಕೊಳ್ಳೋಕ್ಕೋಸ್ಕರ, ಇನ್ನೊಂದು ಮೂಢನಂಬಿಕೆಗಳನ್ನ ಹೋಗಲಾಡಿಸ್ಕೋದಕ್ಕೋಸ್ಕರ, ಜೊತೆಗೆ ಇದರಿಂದ ಆಗುವಂತ ಅನುಕೂಲ ಅನಾನುಕೂಲ ಇವುಗಳ ಬಗ್ಗೆನೂ ನಾವು ಜನಗಳಿಗೆ ಹೇಳಬೇಕು ಅನ್ನೋದು ನನ್ನ ಒಂದು ಸ್ವಂತ ಅಭಿಪ್ರಾಯ. ಹಾಗೆ ಈಗ ನಮ್ಗೆಲ್ಲರಿಗೂ ಗೊತ್ತಿಲ್ಲ ಸರ್, ಈಗ ನೀವೆಲ್ಲ ಹಳೆ ಸ್ನೇಹಿತರು ಇದ್ರೆ ನಿಮ್ಗೆ ಗೊತ್ತಿದೆ ಮಾನವ ಬಂಧು ವೇದಿಕೆಯಲ್ಲಿ ಏನ್ ನಡೀತದೆ ಏನ್ ನಡೀತಿಲ್ಲ ಅಂತೇಳಿ. ಆದ್ರೆ ನಮಗಿದು ಹೊಸದು, ಹೊಸ ಪುಟಕ್ಕೆ ಮೊದಲೇ ಅಡಿಪಾಯ ಇಡ್ತಿದ್ವಿ. ಬಟ್ ನಾವು ತಿಳ್ಕೊಬೇಕಾದ್ರೆ ವರ್ಷಗಟ್ಟಲೆ ಬೇಕು. ನಾವು ಸಂಘಟನೆ ದಿವಂಗತ ಎ ಕೆ ಸುಬ್ಬಯ್ಯನವರು ನಮ್ಮನ್ನೆಲ್ಲ ಬಿಟ್ಟು ಹೋದ್ಮೇಲೆ ಕೊಡದಲ್ಲಿ ಪ್ರಗತಿ ಪರವಾಗಿ ಯೋಚಿಸೋ ವ್ಯಕ್ತಿತ್ವದ ವ್ಯಕ್ತಿಗಳಿದ್ರು ಯಾವುದೇ ಒಂದು ಪ್ರಗತಿಪರ ಬ್ಯಾನರ್ ಆಕ್ಟಿವ್ ಇದ್ದೇ ಇರೋ ಕಾರಣ ಮಾನವ ಬಂಧುತ್ವ ವೇದಿಕೆಯ